ನಾವು ಇಂದು ಅಂದವಾದ ಒಂದು ಕ್ರಿಸ್ಮಸ್ ಗಿಡವನ್ನು ಮಾಡಿ ಉತ್ಸವವನ್ನು ಆಚರಿಸುವ. ಪ್ರತಿ ವರ್ಷ ಈ ದಿನಗಳಲ್ಲಿ 8 ಕೋಟಿ ಗಿಡಗಳನ್ನು ಕಡಿಯಲಾಗುತ್ತದೆ. ಆದರೆ ನಾವು ಈ ಗಿಡವನ್ನು ಬಣ್ಣ ಬಣ್ಣದ ಕಾಗದದಿಂದ ಮಾಡುವ. ಇದಕ್ಕಾಗಿ ಬೇರೆ ಬೇರೆ ರೀತಿಯ 8 ಚದುರಾಕಾರದ ಕಾಗದಗಳು ಬೇಕಾಗುವು. ಕಾಗದವು ಸ್ವಲ್ಪ ದಪ್ಪವಾಗಿರಲಿ. ಕಾಗದವನ್ನು ಮಧ್ಯದಲ್ಲಿ ಮಡಚಿ, ಎರಡನೇ ಬದಿಗೂ ಇದೇ ರೀತಿ ಮಧ್ಯದಲ್ಲಿ ಮಡಚಿ, ಈಗ ಕರ್ಣಗೆರೆಗುಂಟ ಇದನ್ನು ಮಡಚಿ, ಇನ್ನೊಂದು ಕರ್ಣರೇಷೆಗುಂಟ ಕೂಡ ಮಡಚಿ, 4 ಮೂಲೆಗಳನ್ನು ಮಧ್ಯದಲ್ಲಿ ತಂದು ಅದಕ್ಕೆ ಮಡಿಕೆ ಹಾಕಿ ಇಲ್ಲಿ ಒಂದು ಚಿಕ್ಕ ಚದುರಾಕಾರ ದೊರೆಯುವುದು. ಇಲ್ಲಿ ತೋರಿಸಿದಂತೆ ಬದಿಗಳನ್ನು ಒಳಗೆ ಒತ್ತಿ ಮಡಿಕೆ ಹಾಕಿ ಇಲ್ಲಿ ಪಿರಮಿಡ್ ಆಕಾರ ದೊರೆಯುವುದು. ತ್ರಿಕೋನಾಕಾರದ ಫ್ಲ್ಯಾಪ್ಗಳನ್ನು ಕೆಳಗೆ ತಂದು ಅಲ್ಲಿ ಮಡಿಕೆ ಹಾಕಿ ಇನ್ನೊಂದು ತ್ರಿಕೋನವನ್ನು ತಯಾರಿಸಿ ಈ ತ್ರಿಕೋನವನ್ನು ಒಳಗೆ ತುರುಕಿ ಇದೇ ರೀತಿ ಉಳಿದ 3 ಬದಿಯಲ್ಲಿ ಕೂಡ ರಚನೆಯನ್ನು ಮಾಡಿ ಈಗ ಇಲ್ಲಿ ಪಿರಮಿಡ್ ಆಕಾರ ದೊರೆಯುವುದು. ತ್ರಿಕೋನಗಳನ್ನು ಒಳಬದಿಗೆ ಸೇರಿಸಿ ಇದು ಅದರ ತಳ ಹಾಗೂ ಮೇಲೆ ಪಿರಮಿಡ್ ಆಕಾರ ನಿಮಗೆ ಕಾಣುವುದು. ಬೇರೆ ಬೇರೆ ಆಕಾರದ ಪೇಪರ್ದಿಂದ 8 ಪಿರಮಿಡ್ಗಳನ್ನು ನೀವು ಮಾಡಿಕೊಳ್ಳಿ. ಪಿರಮಿಡ್ ದೊಡ್ಡ ಪಿರಮಿಡ್ ತುದಿಯನ್ನು ಸಿಕ್ಕಿಸುತ್ತಾ ಹೋಗಿ. ಈಗ ನಮ್ಮ ಕ್ರಿಸ್ಮಸ್ ಗಿಡ ತಯಾರಾದಂತೆಯೇ ಸೂಚಿಪೂರ್ಣದ ವೃಕ್ಷದ ಮಾದರಿಯಲ್ಲಿ ಅಂತ ಕಾಣುವ ಈ ಗಿಡದ ತುದಿಯಲ್ಲಿ ಒಂದು ಚುಕ್ಕೆಯನ್ನು ಕೂಡ ನೀವು ಸಿಕ್ಕಿಸಬಹುದು. ಈ ಹಬ್ಬವನ್ನು ಇಂತಹ ಗಿಡಗಳಿಂದ ವಿಜೃಂಭಣೆಯಿಂದ ಆಚರಿಸಿ. ಮೇಲಿನ ಚುಕ್ಕೆಯನ್ನು ಗ್ಲೂ ಹಚ್ಚಿ ಅದನ್ನು ಆ ರೀತಿಯಾಗಿ ಮಡಿಸಬಹುದು. ಮಗ್ಗುರಲ್ಲಿ ಒಂದು ಮನೆ ಹಾಗೂ ಎದುರಿಗೆ ಒಂದು 2 ಕ್ರಿಸ್ಮಸ್ ಟ್ರೀ. ಈ ರೀತಿಯಾಗಿ ನಿಮ್ಮ ಈ ಆಟಿಗೆ ತಯಾರಾಯಿತು. ಮಾಡಲು ಬಹು ಸುಲಭ ಹಾಗೂ ಆಡಲು ಬಹು ಅಂದವಾದ ಈ ಆಟಿಗೆ.